ರೋಹಿತ್ ಶರ್ಮಾ ಫುಲ್ ಟೈಮ್ ಕ್ಯಾಪ್ಟನ್ ಆದಾಗಿಂದ ಎಲ್ಲಾ ಸರಣಿಗಳನ್ನು ಕೂಡ ಗೆಲ್ತಾ ಬರ್ತಿದ್ದಾರೆ ವೆಸ್ಟ್ ಇಂಡೀಸ್ ವಿರುದ್ಧದ ಏಕದಿನ ಸರಣಿಯನ್ನ ವೈಟ್ ವಾಶ್ ಮಾಡಿದ ನಂತರ ಈಗ ಟಿ20 ಸರಣಿಗೂ ಕೂಡ ಶುಭಾರಂಭವನ್ನ ಪಡೆದುಕೊಂಡಿದ್ದಾರೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ವೆಸ್ಟ್ ಇಂಡೀಸ್ ನಿಗದಿತ 20 ಓವರ್ ನಲ್ಲಿ 177 ರನ್ಗಳನ್ನು ಕಲೆ ಹಾಕ್ತಾರೆ ಇನ್ನ ಟೀಮ್ ಇಂಡಿಯಾ ಇನ್ನೂ ಒಂದು ಓವರ್ ಬಾಕಿ ಇರುವಾಗಲೇ 6 ವಿಕೆಟ್ ಗಳಿಂದ ಈ ಪಂದ್ಯವನ್ನ ಗೆದ್ದುಕೊತಾರೆ ಟೀಮ್ ಇಂಡಿಯಾ ಪರ ರೋಹಿತ್ ಶರ್ಮಾ ಕೇವಲ 19 ಬಾಲ್ ಗೆ 40 ರನ್ ಅನ್ನು ಗಳಿಸಿ ಹೈಯೆಸ್ಟ್ ಸ್ಕೋರರ್ ಆಗ್ತಾರೆ ರೋಹಿತ್ ಶರ್ಮಾ ಅವರ ಈ ಇನ್ನಿಂಗ್ಸ್ ನಲ್ಲಿ 4 ಬೌಂಡರಿ ಹಾಗೂ 3 ಸಿಕ್ಸರ್ ಗಳಿತ್ತು ಇನ್ನ ಇನ್ನಿಂಗ್ಸ್ ನ ಕೊನೆಯಲ್ಲಿ ಸೂರ್ಯಕುಮಾರ್ ಯಾದವ್ ಹಾಗೂ ವೆಂಕಟೇಶ್ ಅಯ್ಯರ್ ಪಂದ್ಯವನ್ನ ಫಿನಿಶ್ ಮಾಡ್ತಾರೆ ಬೌಲಿಂಗ್ ವಿಭಾಗಕ್ಕೆ ಬರೋದಾದ್ರೆ ಹರ್ಷಲ್ ಪಟೇಲ್ ಹಾಗೂ ರವಿ ಬಿಷ್ಣೋ ಎರಡೆರಡು ವಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ ಅದರಲ್ಲೂ ಮೊದಲನೇ ಬಾರಿಗೆ ಟೀಮ್ ಇಂಡಿಯಾ ಜರ್ಸಿಯನ್ನ ತೊಟ್ಟಂತ ರವಿ ಬಿಷ್ಣೋಯ್ 4 ಓವರ್ಗೆ ಕೇವಲ 17 ರನ್ ಅನ್ನು ಕೊಟ್ಟು ಎರಡು ಪ್ರಮುಖ ವಿಕೆಟ್ಗಳನ್ನು ಪಡ್ಕೋತಾರೆ ಇದೇ ಕಾರಣಕ್ಕೆ ಪಂದ್ಯ ಮುಗಿದಾದ ನಂತರ ಮಾತನಾಡಿದಂತ ರೋಹಿತ್ ಶರ್ಮಾ ರವಿ ಬಿಷ್ಣೋಯ್ ಅವರನ್ನ ಹಾಡಿ ಹೋಗಲಿದ್ದಾರೆ ಮೊದಲಿಗೆ ನಾವು ಇನ್ನೂ ಬೇಗನೆ ಈ ಪಂದ್ಯವನ್ನ ಮುಗಿಸಬಹುದಾಗಿತ್ತು ಆದರೂ ಕೂಡ ತಂಡದ ಆಟಗಾರರು ಆಡಿದಂತ ರೀತಿ ತುಂಬಾನೇ ಖುಷಿಯನ್ನ ತಂದಿದೆ ಅದರಲ್ಲೂ ನಮ್ಮ ಬೌಲರ್ಗಳು ವೆಸ್ಟ್ ಇಂಡೀಸ್ ಅಂತಹ ದಿಗ್ಗಜ ಬ್ಯಾಟ್ಸ್ಮನ್ ಗಳನ್ನ ಇಷ್ಟು ಕಡಿಮೆ ಸ್ಕೋರಿಗೆ ಔಟ್ ಮಾಡಿದ್ದು ತುಂಬಾನೇ ಖುಷಿ ಕೊಡುವಂತ ವಿಷಯ ಅದರಲ್ಲೂ ಡೆಬ್ಯೂ ಮಾಡಿದಂತ ರವಿ ಬಿಷ್ಣೋಯ್ ಅವರು ತುಂಬಾನೇ ಟ್ಯಾಲೆಂಟೆಡ್ ಹುಡುಗ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಹೀಗಾಗಿ ಅವರು ಸ್ಕ್ವಾಡ್ಗೆ ಬಂದ ತಕ್ಷಣ ನಾವು ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಅವರನ್ನ ಆಡಿಸಿದ್ವಿ ರವಿ ಬಿಷ್ಣೋಯ್ ಬೇರೆ ಸ್ಪಿನ್ನರ್ಗಳಿಗೆ ಹೋಲಿಸಿದ್ರೆ ತುಂಬಾನೇ ಡಿಫ್ರೆಂಟ್ ಆಗ್ತಾರೆ ಅವರ ಹತ್ರ ತುಂಬಾನೇ ಜಾಸ್ತಿ ವೇರಿಯೇಷನ್ ಹಾಗೂ ಸ್ಕಿಲ್ ಸೆಟ್ ಇದೆ ಪಂದ್ಯದ ಯಾವುದೇ ಸಿಚುವೇಶನ್ ಇದ್ರೂ ಕೂಡ ಬಿಷ್ಣೋಯ್ ಬೌಲಿಂಗ್ ಮಾಡಬಲ್ಲರು ಈ ಕಾರಣಕ್ಕೆ ನಮಗೆ ಬೇರೆ ಬೌಲರ್ಗಳನ್ನ ರೊಟೇಟ್ ಮಾಡೋದು ಬಿಷ್ಣೋಯ್ ಅಂತಹ ಬೌಲರ್ ಇದ್ರೆ ತುಂಬಾನೇ ಈಸಿ ಆಗುತ್ತೆ ಈ ರೀತಿ ಮೊದಲನೇ ಮ್ಯಾಚ್ನಲ್ಲೇ ಇಷ್ಟು ಪ್ರಾಮಿಸಿಂಗ್ ಪರ್ಫಾರ್ಮೆನ್ಸ್ ತೋರಿಸಿರುವಂತಹ ಬಿಷ್ಣೋಯ್ಗೆ ಖಂಡಿತವಾಗ್ಲೂ ಒಳ್ಳೆ ಫ್ಯೂಚರ್ ಇದೆ ಅಂತ ರೋಹಿತ್ ಶರ್ಮಾ ಹೇಳ್ತಾರೆ ಇನ್ನು ಶ್ರೇಯಸ್ ಅಯ್ಯರ್ನಂತಹ ಪ್ರತಿಭಾನ್ವಿತ ಆಟಗಾರರು ಕೂಡ ಇವತ್ತು ಬೆಂಚ್ ಕಾಯಿಸಬೇಕಾಯ್ತು ಅಷ್ಟರ ಮಟ್ಟಿಗೆ ನಮ್ಮ ಪ್ಲೇಯಿಂಗ್ ಇಲೆವೆನ್ ತುಂಬಾನೇ ಟೈಟ್ ಆಗಿದೆ ಆದರೆ ನಮ್ಮ ತಂಡದ ಎಲ್ಲಾ ಆಟಗಾರರು ಕೂಡ ಟೀಮ್ ಮುಂಚೆ ಬರುತ್ತೆ ಅನ್ನೋದನ್ನ ಅರ್ಥಕೊಂಡಿದ್ದಾರೆ ವರ್ಲ್ಡ್ ಕಪ್ಗಾಗಿ ನಾವೊಂದು ಒಳ್ಳೆ ತಂಡವನ್ನ ಸಿದ್ಧಪಡಿಸಿದ್ದೇವೆ ಹೀಗಾಗಿ ಎಲ್ಲರೂ ಕೂಡ ತಮ್ಮ ಸ್ವಂತ ಸ್ವಾರ್ಥವನ್ನ ಬಿಟ್ಟು ತಂಡಕ್ಕಾಗಿ ಆಡ್ತಾ ಇದ್ದೀವಿ ಅಂತ ರೋಹಿತ್ ಶರ್ಮಾ ಹೇಳಿದ್ದಾರೆ ಇನ್ನು ಇಶಾನ್ ಕಿಶನ್ ಅವರು ಕ್ರೀಸ್ ನಲ್ಲಿ ತುಂಬಾನೇ ಹೊತ್ತು ಪರದಾಡಿದ್ರು ನಿನ್ನೆ ನಡೆದಂತ ಪಂದ್ಯದಲ್ಲಿ ಕಿಶನ್ 42 ಬಾಲ್ಗಳನ್ನ ಆಡಿ ಕೇವಲ 35 ರನ್ನ ಗಳಿಸ್ತಾರೆ ಇವ್ರ ಬಗ್ಗೆನೂ ಕೂಡ ಮಾತನಾಡಿದಂತ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ನಲ್ಲೂ ಕೂಡ ಈ ರೀತಿ ಫೇಸ್ ಅವನಲ್ಲಿ ಇತ್ತು ಮಿಡಲ್ ಆರ್ಡರ್ ನಲ್ಲಿ ಇಶಾನ್ ಕಿಶನ್ ಬ್ಯಾಟಿಂಗ್ ಮಾಡುವಾಗ ಆತ ಅಷ್ಟು ಚೆನ್ನಾಗಿ ಆಡ್ತಿರ್ಲಿಲ್ಲ ಹೀಗಾಗಿ ತಂಡದ ಯಾವುದಾದ್ರೂ ಆಟಗಾರ ಪ್ರೆಷರ್ ಅಲ್ಲಿ ಇದ್ರೆ ಆತನ ಹೆಗಲ್ ಮೇಲಿಂದ ಪ್ರೆಷರ್ ತೆಗೆಯೋದಕ್ಕೆ ಬೇರೆ ಆಟಗಾರರು ಪ್ರಯತ್ನ ಪಡಬೇಕು ಅಂತ ಹೇಳಿದ್ದಾರೆ ಅದೇನೇ ಇದ್ರು ಟಿ ಟ್ವೆಂಟಿ ಸರಣಿಯಲ್ಲಿ ಒಳ್ಳೆ ಆರಂಭವನ್ನ ಪಡ್ಕೊಂಡಿರುವಂತ ಟೀಮ್ ಇಂಡಿಯಾ ಉಳಿದಿರುವಂತ ಎರಡು ಪಂದ್ಯದಲ್ಲಿ ಯಾವ ರೀತಿ ಆಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ನಿಮ್ಮ ಪ್ರಕಾರ ಈ ಸರಣಿಯ ರಿಸಲ್ಟ್ ಏನಾಗ್ಬೋದು ನಿಮ್ಮ ಅಭಿಪ್ರಾಯನ ನಮಗೆ ಕಮೆಂಟ್ ನಲ್ಲಿ ಬರ್ತಿಳಿಸಿ